ಈ ಬಾರಿ ಕ್ಷೇತ್ರದ ಹೆಂಗೈತಿ ಬಿಜೆಪಿ ಪ್ರಚಾರ? ಧಾರವಾಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿ ಅವರು ತುಂಬ ಅಭಿವೃದ್ಧಿಗೆ ಕೆಲಸ ಮಾಡ್ಯಾರ. ಇಲ್ಲಿ ಏರ್ಪೋರ್ಟ್ ಇರ್ಬೋದು, ರೈಲ್ ಸ್ಟೇಷನ್ ಇರ್ಬೋದು, ಮತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕಾಂಕ್ರೀಟ್ ರೋಡ್ಗಳು ಇರ್ಬೋದು, ಮತ್ತು ರೈತರಿಗೆ ಏನದು ಸಿಕ್ಕಿನ ಸರ್ಕ ಬರುವಂಥ ಡೈರೆಕ್ಟಾಗಿ ಅವ್ರಿಗೆ ಮುಟ್ಟಿಸಿ ಕೆಲಸ ಮಾಡ್ಯಾರ. ಮತ್ತು ಮತ್ತು ಶೌಚಾಲಯಗಳು ನಿರ್ಮಾಣ ಮಾಡ್ಯಾರ, ಮತ್ತು ಹಳ್ಳಿ ಹಳ್ಳಿಗೆ ಸ್ಕೂಲ್ಗಳಿಗೆ ಬಣ್ಣ ಹಚ್ಚೋ ಕೆಲಸ ಮಾಡ್ಯಾರ. ಅವ್ರು ತುಂಬ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಭಾಳ ಚೆನ್ನಾಗಿ ಅವ್ರದ್ದು ವಾತಾವರಣ ಇದೆ, ಮತ್ತು 4 ವರ್ಷದಿಂದ ಅವ್ರು ಗೆಲ್ತಾರ ಅಂತ ನಾನು ಹುಮ್ಮಸ್ಸಿದೆ ಅವ್ರ ಬಗ್ಗೆ. ಇದು ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತಲ್ಲ ಸಿದ್ಧಾಂತ ಬನ್ನಳ್ಳಿ ಗ್ರಾಮದಲ್ಲಿ, ಒಂದು ಬಹಿಷ್ಕಾರ ಪ್ರತಿಭಟನೆ ಮಾಡಿದ್ರು. ಅಲ್ಲೇನು ಬಹಿಷ್ಕಾರ ಪ್ರತಿಭಟನೆ ಅನುಭವ, ಅವ್ರು ಕೇವಲ ಒಂದು 2 ಜನ ಅವರು, ಅವ್ರು ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ದವ್ರು ಪಿತೂರಿ, ಅವ್ರು ಮಾಡಕ್ಕಚ್ಚಾರ. ಅದಕ್ಕಿನ್ನ ನಾವು ಅದಕ್ಕಿನ್ನೆಲ್ಲ ಅಲ್ಲಿ 3 ಜನ ಎಲ್ಲ ಒಗ್ಗಟ್ಟಾಗಿತ್ತು ಸಾಹೇಬ್ರ ಜೊತೆ, ಅವರಿಬ್ಬರಿಗೆ ಅವ್ರು ಕಲಿಸ್ಕೊಟ್ಟ ಶಿರಾಣಿ ಕಟ್ಟಿದ್ದಾರೆ ಅಷ್ಟೇ. ಮತ್ತೆ ನಾವು 4 ಲಕ್ಷ ಬಹುಮತದಿಂದ ಗೆಲ್ಬೋದು, 4 ಲಕ್ಷದ ಮೇಲೆ ಲೀಡಲ್ಲಿ ಬಹುಮತದಿಂದ ಗೆಲ್ತೀವಿ ನಾವು. ನಾವು ಕಾರ್ಯಕರ್ತರಿಗೆ ಹೇಳೋದು, ನಾವು ನರೇಂದ್ರ ಮೋದಿಜಿಯವರ ಅಭಿವೃದ್ಧಿ ಕಾರ್ಯಗಳು, ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲ ಜನರ ಮಟ್ಟಿಗೆ ಮುಟ್ಟಿಸಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರನ್ನ 4 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಮಾಡಬೇಕು, ಮಾಡಲಿ ನಾವು ಪ್ರಯತ್ನಪಟ್ಟು ಎಲ್ಲ ಕೂಡಿ ಇಲೆಕ್ಷನ್ ಅನ್ನು ಮಾಡಿ ಗೆಲ್ಸೋಣ ಅಂತ ಕೇಳ್ಕೊಂತಿದ್ದೀವಿ.